ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದಿನ ಕಾಲದಲ್ಲಿ ನಮ್ಮ ಪ್ರಕೃತಿಯಲ್ಲಿರುವಂಥ ವಸ್ತುಗಳನ್ನೇ ಎಲ್ಲರೂ ಕೂಡ ಬಳಸ್ತಾಯಿದ್ರು ಅಲ್ವಾ ನಮ್ಮ ಅಜ್ಜ ಅಜ್ಜರ ಕಾಲದಲ್ಲಿ ಯಾವುದೇ ಬಗೆಯ ಫೇಸ್ ವಾಶ್ ಇರಲಿಲ್ಲ ಬಾಡಿ ವಾಶ್ ಇರಲಿಲ್ಲ ಶ್ಯಾಂಪೂ ಇರಲಿಲ್ಲ ಸಿರಮ್ ಇರಲಿಲ್ಲ ಕಂಡೀಷ್ನರ್ ಇರಲಿಲ್ಲ ಯಾವುದೇ ಬಗೆಯ ಬ್ಯೂಟಿ ಪ್ರಾಡಕ್ಟ್ಸ್ಗಳು ಇರಲಿಲ್ಲ ಅಲ್ವಾ ಒಂದೇ ಒಂದು ಸೋಪ್ ಇರ್ತಿತ್ತು ಫೇಸ್ಗೂ ಅದು ಕೂದಲಿಗೂ ಅದು ಬಾಡಿಗೂ ಕೂಡ ಅದು ಅದರಲ್ಲೇ ಅವರು ಖುಷಿಯಾಗಿದ್ದರು ಹಾಗೂ ಎಷ್ಟು ಚೆನ್ನಾಗಿ ಕಾಣ್ತಿದ್ರು ಅಲ್ವಾ ಇವಾಗ ನಮಗೆ ಶ್ಯಾಂಪೂ ಬೇಕು ಕಂಡೀಷ್ನರ್ ಬೇಕು ಸಿರಮ್ ಬೇಕು ಎಲ್ಲ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿಯೂ ಕೂಡ ನಮಗೆ ಯಾವುದರಲ್ಲಿಯೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಲ್ವಾ ಹಿಂದಿನ ಕಾಲವೇ ಬೇರೆ ಆಗಿತ್ತು ಇವಾಗಿನ ಸಿಚುವೇಷನ್ನೇ ಬೇರೆ ಆಗಿದೆ ವಾತಾವರಣ ಚೇಂಜ್ ಆಗಿದೆ ಇದರಿಂದ ನಾವು ಎಲ್ಲ ಪ್ರಾಡಕ್ಟ್ಗಳನ್ನು ವಸ್ತುಗಳನ್ನು ಯೂಸ್ ಮಾಡ್ತಾ ಇರ್ತೀವಿ ಅಲ್ವಾ ನಾವು ಯಾವುದಾದ್ರು ಸೋಪನ್ನು ಯೂಸ್ ಮಾಡಬೇಕು ಅಂದಾಗ ಬಾಡಿ ವಾಷ್ಗಳನ್ನೆಲ್ಲ ಯೂಸ್ ಮಾಡಬೇಕು ಅಂದಾಗ ಆದಷ್ಟು ಆರ್ಗ್ಯಾನಿಕ್ ಆಗಿರೋದನ್ನೇ ಕೇಳಿಕೊಂಡು ಪರ್ಚೇಸ್ ಮಾಡ್ತೀವಿ ಅಲ್ವಾ ಆದರೆ ನಾವು ನಮ್ಮ ಸುತ್ತಮುತ್ತಲಿರುವಂಥ ವಸ್ತುಗಳಿಂದಲೇ ನಾವು ಯಾಕೆ ಬಾಡಿ ವಾಷನ್ನು ತಯಾರಿಸ್ಕೊಳ್ಬಾರ್ದು ಮನೆಯಲ್ಲೇ ಇವತ್ತಿನ ವಿಡಿಯೋದಲ್ಲಿ ಎಂಟರಿಂದ ಒಂಬತ್ತು ವಸ್ತುಗಳನ್ನು ಬಳಸಿಬಿಟ್ಟು ಸ್ನಾನ ಮಾಡಲಿಕ್ಕೆ ಅಥವಾ ಮೈ ತೊಳಿಲಿಕ್ಕೆ ಮೈಯನ್ನು ಕ್ಲೀನ್ ಮಾಡಲಿಕ್ಕೆ ಬಾಡಿ ವಾಷನ್ನು ಮನೆಯಲ್ಲೇ ಯಾವ ರೀತಿ ತಯಾರಿಸ್ಕೊಳ್ಳೋದು ನ್ಯಾಚುರಲ್ ವಸ್ತುಗಳಿಂದ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಈ ಬಾಡಿ ವಾಶು ಎಷ್ಟು ಇಫೆಕ್ಟಿವ್ ಆಗಿದೆ ಅಂತಂದರೆ ನೀವು ಇದನ್ನು ಟ್ರೈ ಮಾಡಿದರೆ ನಿಮ್ಮ ಇಡೀ ಮೈ ಬೆಳಗಾಗತ್ತೆ ಒಳ್ಳೆಯ ಗ್ಲೋಯಿಂಗ್ ಸ್ಕಿನ್ ನಿಮ್ಮದಾಗತ್ತೆ ಹಾಗೂ ಮೈಯಲ್ಲಿ ಏನಾದರೂ ಕಲೆ ಇದ್ದರೂ ಕೂಡ ಕ್ಲಿಯರ್ ಆಗತ್ತೆ ಹೋಗುತ್ತೆ ಈ ಬಾಡಿ ವಾಷನ್ನ ನೀವು ಟ್ರೈ ಮಾಡದೇ ಇದ್ದರೆ ಏನೋ ಒಂದು ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ ನೀವು ಅಂದ್ಕೋತೀರ ಹಾಗಾಗಿ ನೀವು ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ಇದನ್ನು ಬರೀ ಒಂದು ಏಳು ದಿನ ನೀವು ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಗೊತ್ತಾಗತ್ತೆ ಬನ್ನಿ ಆಗಿದ್ದರೆ ನ್ಯಾಚುರಲ್ ವಸ್ತುಗಳಿಂದ ಈ ಬಾಡಿ ವಾಷನ್ನ ಯಾವ ರೀತಿ ತಯಾರಿಸೋದು ಅಂತ ನೋಡೋಣ ಈ ಪುಡಿಯನ್ನು ನೀವು ಬಳಸೋದ್ರಿಂದ ಸೋಪನ್ನೇ ನೀವು ಮರೆತು ಬಿಡ್ತೀರ ಅಷ್ಟು ಎಕ್ಸಲೆಂಟಾಗಿ ನಿಮ್ಮ ಬಾಡಿ ಕ್ಲೀನ್ ಆಗುತ್ತೆ ಇದರಿಂದ ಹಾಗೂ ಬೆಳಗಾಗುತ್ತೆ ಇಲ್ಲಿ ನಾನು ಮೂರು ಚಮಚದಷ್ಟು ಕಿತ್ತಲೆ ಹಣ್ಣಿನ ಸಿಪ್ಪಿಯ ಪೌಡರನ್ನು ತೆಗೆದುಕೊಳ್ತಾ ಇದ್ದೀನಿ ಕಿತ್ತಲೆ ಹಣ್ಣಿನ ಸೀಸನ್ ಇರುವಾಗ ನಾನು ಯಾವಾಗಲೂ ಈ ಆರೆಂಜ್ ಪುಡಿಯನ್ನು ಮಾಡ್ತಾ ಇರ್ತೀನಿ ಸೊ ಅದನ್ನು ಈ ಸಾರಿನೂ ಕೂಡ ಮಾಡಿರೋದು ಸೊ ಮೂರು ಚಮಚದಷ್ಟು ತೆಗೆದುಕೊಳ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಗೊತ್ತು ಆರೆಂಜಲ್ಲಿ ಕಿತ್ತಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಮತ್ತು ಸಿಪ್ಪೆಯಲ್ಲಿ ಅದಕ್ಕಿಂತ ಜಾಸ್ತಿ ನಮಗೆ ಸಿಗುತ್ತೆ ವಿಟಮಿನ್ ಸಿ ಈ ಪೌಡರ್ನಿಂದಾಗಿ ನಾವು ಯಂಗಾಗಿ ಕಾಣಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಏಜಿಂಗ್ ಸೈನ್ಸನ್ನು ಇದು ತಡಿಯುತ್ತೆ ಅದಲ್ಲದೆ ಕೊಲಾಜಿನನ್ನು ಸಪೋರ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೂ ನಮ್ಮ ಸ್ಕಿನ್ನು ಯಂಗಾಗಿ ಮೊಯ್ಶರೈಸ್ ಆಗಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ನಂತರ ಎರಡು ಚಮಚದಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟನ್ನು ನಾವೆಲ್ಲರೂ ಚಿಕ್ಕ ವಯಸ್ಸಿನಿಂದಲೂ ಕೂಡ ಯೂಸ್ ಮಾಡ್ತಾ ಬಂದಿದ್ದೀವಿ ಇದು ನಮ್ಮ ಸ್ಕಿನ್ನನ್ನು ವೈಟ್ ಮಾಡುತ್ತೆ ಬೆಳ್ಳಿಗೆ ಮಾಡುತ್ತೆ ಓಪನ್ ಫೋರ್ಸ್ ಇದ್ದವರು ಕೂಡ ಇದನ್ನು ಬಳಸ್ಬಹುದು ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಇದ್ದವರು ಕೂಡ ಕಡಲೆ ಹಿಟ್ಟನ್ನು ಖಂಡಿತವಾಗ್ಲೂ ಬಳಸ್ಬೋದು ನಂತರ ನಾನು ಎರಡು ಚಮಚದಷ್ಟು ಮುಲ್ತಾನಿ ಮಿಟ್ಟಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ಕಿನ್ನಲ್ಲಿರುವಂತಹ ಡರ್ಟನ್ನು ಚೆನ್ನಾಗಿ ಕ್ಲೀನ್ ಮಾಡಲಿಕ್ಕೆ ಈ ಮುಲ್ತಾನಿ ಮಿಟ್ಟಿ ತುಂಬಾ ಒಳ್ಳೆಯದು ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದನ್ನು ನಾವು ಬಳಸೋದ್ರಿಂದ ಇದರ ಫೇಸ್ ಪ್ಯಾಕ್ಗಳನ್ನೆಲ್ಲ ನೀವು ಯೂಸ್ ಮಾಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಇದು ನೆಕ್ಸ್ಟ್ ನಾವಿಲ್ಲಿ ಕಹಿಂಬೇವಿನ ಎಲೆಯ ಪುಡಿಯನ್ನು ಬಳಸ್ಕೊಳ್ಳೋಣ ಕಹಿಂಬೇವಿದ್ರೆ ನೀವು ಅದರ ಎಲೆಗಳನ್ನು ತೆಗೆದು ನೆರಳಿನಲ್ಲಿ ಒಣಗಿಸ್ಕೊಂಡು ಮಿಕ್ಸಿಲಿ ಹಾಕಿಬಿಟ್ಟು ಪುಡಿ ಮಾಡ್ಕೊಳ್ಬೋದು ನಿಮ್ಮ ನೀಮ್ ಲೀವ್ಸ್ ಪುಡಿ ತಯಾರಾಗತ್ತೆ ಸೊ ನೀಮ್ ಬಗ್ಗೆ ಕಹಿಂಬೇವಿನ ಬಗ್ಗೆ ಹೇಳೋದೇ ಬೇಡ ತುಂಬ ಜಾಸ್ತಿ ಆಂಟಿ ಆಕ್ಸಿಡೆಂಟ್ಗಳು ಇದರಲ್ಲಿದೆ ಸೊ ಯಾವುದೇ ಬಗ್ಗೆ ಸ್ಕಿನ್ ಡಿಸೀಸ್ ಆದರೂ ಸ್ಕಿನ್ ಇನ್ಫೆಕ್ಷನ್ ಆದರೂ ಕೂಡ ನಾವು ಕಹಿಂಬೇವನ್ನೇ ಮೊದಲು ಬಳಸೋದು ಔಷಧಿಯ ರೂಪದಲ್ಲಿ ನೆಕ್ಸ್ಟ್ ನಾನು ಎರಡು ಚಮಚದಷ್ಟು ಗುಲಾಬಿ ಹೂವಿನ ಪುಡಿಯನ್ನು ಬಳಸ್ತಾ ಇದ್ದೀನಿ ರೋಸ್ ಪೆಟಲ್ ಪೌಡರ್ ಸೊ ಇದು ನಮ್ಮ ಸ್ಕಿನ್ನನ್ನು ಮಾಯ್ಚರೈಸ್ ಮಾಡುತ್ತೆ ವಿಟಮಿನ್ ಸಿ ಇದೆ ಇದರಲ್ಲಿ ಕುಲಾಜಿ ಲೆವೆಲನ್ನು ಹೈ ಮಾಡುತ್ತೆ ಅದಲ್ಲದೆ ಸ್ಕಿನ್ನನ್ನು ಶೈನ್ ಆಗಿ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಈ ಬಾತ್ ಪೌಡರ್ನಲ್ಲಿ ಎರಡು ಚಮಚದಷ್ಟು ಚಂದನ ಪೌಡರ್ ಅಥವಾ ಶ್ರೀಗಂಧದ ಪೌಡರನ್ನು ಬಳಸಿದರೆ ಇನ್ನೂ ಇಫೆಕ್ಟಿವ್ ಆಗಿರುತ್ತೆ ಈ ಪುಡಿ ಸೊ ಬೇಕಿದ್ರೆ ಬಳಸ್ಕೊಳ್ಳಿ ಬಳಸಿದರೆ ತುಂಬಾ ಒಳ್ಳೆಯದು ನೆಕ್ಸ್ಟ್ ನಾವು ಅರ್ಧ ಚಮಚದಷ್ಟು ಕಸ್ತೂರಿ ಅಷ್ಟನ ಬಳಸ್ಕೊಳ್ಳೋಣ ಕಸ್ತೂರಿ ಅಷ್ಟನ ನಾವು ಊಟದಲ್ಲಿ ಬಳಸೋದಿಲ್ಲ ಇದನ್ನು ಜಾಸ್ತಿಯಾಗಿ ನಮ್ಮ ಫೇಸ್ ಪ್ಯಾಕ್ಗಳಲ್ಲಿ ನಾವು ಯೂಸ್ ಮಾಡ್ತೇವೆ ಒಳ್ಳೆಯ ಗ್ಲೋ ಕೊಡುತ್ತೆ ಇದು ಹಾಗೂ ಇದೊಂದು ರೀತಿ ಫೇಸ್ಗೆ ಡಾಕ್ಟರ್ ಅಂತಲೇ ಹೇಳ್ಬೋದು ಎಲ್ಲ ರೀತಿಯ ಒಳ್ಳೆಯ ಗುಣಗಳು ನಮಗೆ ಕಸ್ತೂರಿ ಅಶ್ನದಲ್ಲಿ ಸಿಗುತ್ತೆ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ ಫೇರ್ ಮಾಡುತ್ತೆ ಒಂದು ಅರ್ಧ ಚಮಚದಷ್ಟು ಬಳಸಿದರೆ ಸಾಕಾಗತ್ತೆ ಕಾಲು ಚಮಚಕ್ಕಿಂತ ಸ್ವಲ್ಪ ಕಡಿಮೆ ನಾವು ನಾರ್ಮಲ್ ಅರ್ಶನವನ್ನು ಬಳಸ್ಕೊಳ್ಳೋಣ ಊಟದಲ್ಲಿ ಬಳಸ್ತೇವಲ್ವ ಅದು ಸೊ ಎಲ್ಲವನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಇಷ್ಟು ದಿನ ಸೋಪ್ ಹಚ್ಚಿಬಿಟ್ಟು ಸ್ನಾನ ಮಾಡಿಕೊಂಡು ರೂಢಿ ಇತ್ತು ಸಡನ್ನಾಗಿ ಈ ಪುಡಿಯನ್ನು ನಾವು ಮೈಗೆ ಹಚ್ಚಿದಾಗ ನೊರೆ ಬರೋಲ್ಲ ಅಲ್ವಾ ಅದಕ್ಕೂ ಕೂಡ ಇನ್ನೊಂದು ಸೊಲ್ಯೂಷನ್ ಇದೆ ಈ ಪುಡಿಯ ಜೊತೆಗೆ ಒಂದು ಚಮಚದಷ್ಟು ನೊರೆಕಾಯಿ ಪುಡಿ ಅಥವಾ ಅಂಟ್ಲಕಾಯಿ ಪುಡಿಯನ್ನು ಸೇರಿಸ್ಕೊಳ್ಳಿ ಚೆನ್ನಾಗಿ ನೊರೆ ಬರುತ್ತೆ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವೊಂದು ಬಾಟಲ್ನಲ್ಲಿ ಹಾಕ್ಕೊಂಡು ತುಂಬಿಕೊಂಡಿರಿ ಈ ಪುಡಿಯನ್ನು ನಾವು ಹೇಗೆಲ್ಲ ಯೂಸ್ ಮಾಡಬೇಕು ಅಂತ ನನ್ನ ನಂತರ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇವಾಗ ಒಂದು ಪ್ರಾಡಕ್ಟ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದು ಬಂದುಬಿಟ್ಟು ನ್ಯೂಡ್ ಕಂಪ್ನಿಯ ಗೋಟ್ ಮಿಲ್ಕ್ ಬೇಸ್ಡ್ ಪ್ರೀಮಿಯಂ ಮಾಯಶ್ಚರೈಸಿಂಗ್ ಲೋಷನ್ ಅಂತ ಸೊ ಲಾಸ್ಟ್ ಟೈಮ್ ಕೂಡ ಗೋಟ್ ಮಿಲ್ಕ್ ಫೇಸ್ ವಾಶ್ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೆ ಸೊ ಸೇಮ್ ಪ್ಯಾಕೇಜಿಂಗ್ ಇದೆ ಆ ಬಾಟಲ್ ಕೂಡ ಹಾಗೆ ಇತ್ತು ಸೊ ಇದು ಕೂಡ ಹಾಗೆ ಇದೆ ಸೊ ಸಖತ್ತಾಗಿದೆ ಇವುದು ಪ್ಯಾಕೇಜಿಂಗ್ ಮಾತ್ರ ಒಳ್ಳೆ ರಾಯಲ್ ಕ್ವಾಲಿಟಿಯ ಪ್ಯಾಕೇಜಿಂಗ್ ಅಂತಲೇ ಹೇಳ್ಬೋದು ಬಾಕ್ಸ್ ಓಪನ್ ಮಾಡಿದಾಗ ಈ ರೀತಿಯ ಬಾಟಲ್ ಸಿಗುತ್ತೆ ಹಾಗೂ ಇದರಲ್ಲಿ ಒಂದು ಲಿಪ್ಲೆಟ್ ಸಿಗುತ್ತೆ ಇದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೂಡ ನಿಮಗೆ ಸಿಗುತ್ತೆ ಇದನ್ನು ಹೇಗೆ ಯೂಸ್ ಮಾಡಬೇಕು ಯಾರೆಲ್ಲ ಯೂಸ್ ಮಾಡಬೇಕು ಇದರ ಬೆನಿಫಿಟ್ಸ್ ಏನು ಇದರಲ್ಲಿ ಏನೆಲ್ಲ ಯೂಸ್ ಮಾಡಿದ್ದಾರೆ ಅದನ್ನೆಲ್ಲ ನಿಮಗೆ ಈ ಲಿಪ್ಲೆಟ್ನಲ್ಲಿ ಸಿಗುತ್ತೆ ಈ ಲೋಷನನ್ನು ಗೋಟ್ ಮಿಲ್ಕಿನಿಂದ ತಯಾರಿಸಿರ್ತಾರೆ ಹಾಗೂ ಚೆನ್ನಾಗಿದೆ ಇವ್ರ ಪ್ರಾಡಕ್ಟನ್ನು ನಾನು ಬಹಳ ಯೂಸ್ ಮಾಡಿದ್ದೀನಿ ಚೆನ್ನಾಗಿ ಅನಿಸುತ್ತೆ ಇವ್ರ ಪ್ರಾಡಕ್ಟನ್ನು ಯೂಸ್ ಮಾಡೋಕ್ಕೆ ಸೊ ಇದರಲ್ಲಿ ಯೂಸ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ನೋಡೋದಾದರೆ ಗೋಟ್ ಮಿಲ್ಕ್ ಇದೆ ಲೆಮನ್ ಎಕ್ಸ್ಟ್ರಾಕ್ಟ್ ಇದೆ ಅಲೋವೆರಾ ಎಕ್ಸ್ಟ್ರಾಕ್ಟ್ ಇದೆ ಕೊಕೊನೆಟ್ ಜೆಲ್ಲಿ ಇದೆ ಗ್ಲಿಸರಿನ್ ಇದೆ ಪ್ಯೂರಿಫೈ ವಾಟರ್ ಇದೆ ಈ ರೀತಿಯ ಒಳ್ಳೆಯ ಪ್ರಾಡಕ್ಟ್ಗಳನ್ನು ಬಳಸಿಬಿಟ್ಟು ಈ ಲೋಷನನ್ನು ತಯಾರಿಸಿರ್ತಾರೆ ಇದರಲ್ಲೂ ಕೂಡ ಈ ರೀತಿಯ ಪೌಚ್ ನಿಮಗೆ ಸಿಗುತ್ತೆ ಎಲ್ಲಾದರೂ ಈ ಬಾಟಲನ್ನು ಕ್ಯಾರಿ ಮಾಡಬೇಕಾದ್ರೆ ಯೂಸ್ ಮಾಡಬಹುದು ಇದರಲ್ಲಿ ಮೇನ್ ಇಂಗ್ರೀಡಿಯಂಟ್ಸ್ ಬಂದ್ಬಿಟ್ಟು ಗೋಟ್ ಮಿಲ್ಕ್ ಇದು ನಮ್ಮ ತ್ವಚೆಗೆ ತುಂಬಾ ಒಳ್ಳೆಯದು ಸ್ಕಿನ್ನನ್ನು ಚೆನ್ನಾಗಿ ಮಾಯಿಶರೈಸ್ ಮಾಡುತ್ತೆ ಇದರೊಳಗಡೆ ನೋಡಿ ಈ ರೀತಿಯ ಲೋಷನ್ ನಿಮಗೆ ಸಿಗುತ್ತೆ ಕೆಲವೊಬ್ಬರ ಸ್ಕಿನ್ನು ಕೆಲವೊಂದು ಕಾರಣಗಳಿಂದಾಗಿ ಡ್ರೈ ಆಗಿರ್ಬೋದು ಕ್ರ್ಯಾಕ್ಸ್ ಬಂದಿರಬಹುದು ಅಥವಾ ಇನ್ಫೆಕ್ಷನ್ ಆಗಿರ್ಬೋದು ಇಚಿನೆಸ್ ಬಂದಿರಬಹುದು ಸೆನ್ಸಿಟಿವಿಟಿ ಆಗಿರ್ಬೋದು ಅದನ್ನೆಲ್ಲ ದೂರಪಡಿಸಲಿಕ್ಕೆ ಈ ಲೋಷನ್ ನಿಮಗೆ ಹೆಲ್ಪ್ ಆಗುತ್ತೆ ಮತ್ತು ಈ ಲೋಷನ್ನಲ್ಲಿ ಯಾವುದೇ ರೀತಿಯ ಹಾರ್ಶ್ ಕೆಮಿಕಲನ್ನು ಯೂಸ್ ಮಾಡಲಿಲ್ಲ ಮತ್ತು ಇದನ್ನು ನೀವು ಸೇಫಾಗಿ ಯೂಸ್ ಮಾಡ್ಬೋದು ಗೋಟ್ ಮಿಲ್ಕ್ನಲ್ಲಿ ವಿಟಮಿನ್ ಎ ಬಿ ಒನ್ ಬಿ ಟು ಬಿ ತ್ರೀ ಬಿ ಫೋರ್ ಬಿ ಫೈವ್ ಬಿ ಸಿಕ್ಸ್ ವಿಟಮಿನ್ ಸಿ ಡಿ ಹಾಗೂ ಇ ಇರೋದ್ರಿಂದ ಸ್ಕಿನ್ಗೆ ಒಳ್ಳೆಯ ನರಿಷ್ಮೆಂಟ್ ಸಿಗುತ್ತೆ ಈ ಮಾಶ್ಚರೈಸಿಂಗ್ ಲೋಷನನ್ನು ನಿಮ್ಮ ಮುಖಕ್ಕೆ ಹಾಗೂ ನಿಮ್ಮ ಬಾಡಿಗೂ ಕೂಡ ನೀವು ಯೂಸ್ ಮಾಡ್ಬೋದು ಬೇರೆ ಲೋಷನ್ ಥರ ಒಂದು ರೀತಿ ಸ್ಟಿಕ್ಕಿ ಸ್ಟಿಕ್ಕಿ ಅಂತ ಅನಿಸಲ್ಲ ಆಯ್ಲಿ ಆಯಿಲ್ ಇದೆ ಅಂತ ಅನಿಸಲ್ಲ ಸ್ಕಿನ್ನಲ್ಲಿ ಇಮಿಡಿಯೇಟ್ ಅಬ್ಸಾರ್ಬ್ ಆಗುತ್ತೆ ಹಾಗೂ ನಿಮಗೆ ಫೀಲ್ ಕೂಡ ಆಗೋಲ್ಲ ನೀವೇನಾದರೂ ಹಚ್ಕೊಂಡಿದ್ದೀರಾ ಅಂದ್ಬಿಟ್ಟು ಮತ್ತು ನೀವು ಈ ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋದಾದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಬೋದು ಇದರ ರೇಟ್ ಬಂದುಬಿಟ್ಟು ಆರುನೂರ ಐವತ್ತು ರೂಪಾಯಿ ಇದೆ ಆದರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಈ ಪ್ರಾಡಕ್ಟ್ ಮೇಲೆ ನೀವು ಚೆಕ್ ಮಾಡ್ಬೋದು ಈ ಬಾತ್ ಪೌಡರನ್ನು ಹೇಗೆ ಯೂಸ್ ಮಾಡೋದು ಅಂತಂದರೆ ನಿಮ್ಮ ಮೈಗೆ ಒಂದೆರಡು ಚಂಬನಷ್ಟು ನೀರನ್ನು ಹಾಕ್ಕೊಂಡು ಮೈಯನ್ನು ಒದ್ದೆ ಮಾಡಿಕೊಂಡು ಸ್ವಲ್ಪ ಈ ಬಾತ್ ಪೌಡರನ್ನು ಕೈಗೆ ತಗೊಂಡು ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಬಿಟ್ಟು ನಿಮ್ಮ ಮೈಗೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಕೊಳ್ಳಿ ನೀವು ಹೇಗೆ ಸ್ನಾನ ಮಾಡ್ತೀರಲ್ವ ಸೋಪ್ ಹಚ್ಚಿ ಅದೇ ರೀತಿ ಸೋಪಿನ ಬದಲಾಗಿ ಈ ಪುಡಿಯನ್ನು ನಿಮ್ಮ ಇಡೀ ಮೈಗೆ ಸ್ಕ್ರಬ್ ಮಾಡಿಬಿಟ್ಟು ನೀವು ಸ್ನಾನ ಮಾಡ್ಬೋದು ಸೊ ಇದನ್ನು ಒಂದು ಏಳು ದಿನದವರೆಗೆ ನೀವು ಮಾಡಿ ನೋಡಿ ಖಂಡಿತವಾಗ್ಲೂ ನೀವು ಸೋಪನ್ನೇ ಹಚ್ಚಲ್ಲ ನಿಮ್ಮ ಮೈಗೆ ಅಷ್ಟು ಚೆನ್ನಾಗಿ ಕ್ಲೀನಿಂಗ್ ಆಗುತ್ತೆ ನಿಮ್ಮ ಮೈದು ಹಾಗೂ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ ಇದರಿಂದ ಹಾಗೂ ಒಳ್ಳೆಯ ಗ್ಲೋ ನಿಮ್ಮ ಇಡೀ ಮೈಗೆ ಬರುತ್ತೆ ಮತ್ತು ಈ ಪುಡಿಯನ್ನು ನೀವು ಡೇಲಿ ಹಚ್ಕೋಬಹುದು ನಿಮ್ಮ ಮೈಗೆ ಡೈಲಿ ನೀವು ಇದನ್ನು ಯೂಸ್ ಮಾಡಬಹುದು ಈ ಪೌಡರನ್ನು ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು ಬಾತ್ರೂಮ್ನಲ್ಲೇ ಇಡಿ ನೀವು ಯಾವಾಗೆಲ್ಲ ಸ್ನಾನ ಮಾಡೋಕ್ಕೆ ಹೋಗ್ತೀರೋ ಅವಾಗೆಲ್ಲ ಇದನ್ನು ನೀವು ಯೂಸ್ ಮಾಡಬಹುದು ಯಾವುದೇ ರೀತಿಯ ಬ್ಯಾಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಆಗಲ್ಲ ಇದರಿಂದ ಹಾಗೂ ಒಳ್ಳೆಯ ಕ್ಲೀನಿಂಗ್ ಆಗತ್ತೆ ಮತ್ತು ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿದೆ ಈ ಪುಡಿ ಅಂದ್ಬಿಟ್ಟು ಮತ್ತೆ ಪುನಃ ಪುನಃ ನೀವು ಮಾಡಿಕೊಂಡು ಇದನ್ನು ಯೂಸ್ ಮಾಡ್ತೀರಾ ಮತ್ತು ಈ ಪುಡಿಯನ್ನು ನೀವು ಒಂದು ಸರಿ ಮಾಡಿದರೆ ಮೂರು ತಿಂಗಳು ವರೆಗೆ ನೀವು ಇದನ್ನು ಯೂಸ್ ಮಾಡಬಹುದು ಆದರೆ ಇದರಲ್ಲಿ ನಾವು ಯೂಸ್ ಮಾಡಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಕೂಡ ನ್ಯಾಚುರಲ್ ಆಗಿರೋದರಿಂದ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಒಂದೊಂದು ತಿಂಗಳಿಗಾಗುವಷ್ಟು ನೀವು ಮಾಡ್ಕೊಳ್ಬಹುದು ಮತ್ತು ನೆಕ್ಸ್ಟ್ ತಿಂಗಳಿಗಾದರೆ ಮತ್ತೆ ಬೇರೆ ನೀವು ಮಾಡ್ಕೊಳ್ಬಹುದು ಮತ್ತು ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಯೂಸ್ ಮಾಡಬಹುದು ಮತ್ತು ಈ ಪುಡಿಯ ಜೊತೆಗೆ ಕೆಮಿಕಲ್ಯುಕ್ತ ಸೋಪ್ಗಳನ್ನು ಯೂಸ್ ಮಾಡಬೇಡಿ ಆದಷ್ಟು ಸೋಪನ್ನು ಅವಾಯ್ಡ್ ಮಾಡಿದ್ರೇ ಒಳ್ಳೆಯದು ಬೆಸ್ಟ್ ರಿಸಲ್ಟ್ ನಿಮಗೆ ಬರಲಿಕ್ಕೆ ಸೊ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಮತ್ತು ಇನ್ನೊಂದು ವಿಷಯ ಈ ಪುಡಿಯಲ್ಲಿ ಶ್ರೀಗಂಧದ ಪುಡಿಯನ್ನು ಖಂಡಿತವಾಗ್ಲೂ ಯೂಸ್ ಮಾಡಿದರೆ ಒಳ್ಳೆಯದು ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೀನಿ ಇನ್ಫಾರ್ಮೇಷನು ಚೆನ್ನಾಗಿ ಅನಿಸಿದ್ರೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು